ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕೆಕೆ ಡ್ರಾಮಾಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅನ್ನು ಒತ್ತಿ। ಹಿಂದಿನ ಜನ್ಮದಾಗ ಏನು ಪಾಪಕರ್ಮ ಮಾಡಿ ಈ ಜನ್ಮದಾಗ ಡ್ರೈವರ್ ಆಗಿ ಹುಟ್ಟಿನಂತೀನಿ ಅಲ್ಲ ಹುಟ್ಟೆ ಡ್ರೈವರ್ ಆಗಿ ನಂತೀನಿ ಆದರೂ ಆಗಲ್ರಿ ಆ ದೇವರು ನಮ್ಮ ಹಣೆ ಬರದಾಗ ಬಸ್ಸಿನ ಡ್ರೈವರ್ ಆಗೋ ಭಾಗ್ಯನಾದರೂ ಬರಿ ಬರದಾಗಿತ್ತ ಕಂಡಕ್ಟರ್ ನಾವು ಕಂಬೈನ್ಡ್ ಆಗಿ ರೊಕ್ಕ ಹಂಚಿಕೊಂಡು ಹಂಚಿಕೆಯಿಂದ ಜೀವನ ಮಾಡ್ತಿದ್ವಿ ಆಗ ಈಗ ಹಳ್ಳಿಗೆ ಹೋಗೋ ಗಾಡಿಗೆ ಡ್ಯೂಟಿ ಹಾಕಿಸ್ಕೊಂಡು ಕಂಠ ಪೂರ್ತಿ ಕುಡಿದು ಕಣ್ಣು ತುಂಬಾ ನಿದ್ದೆನೂ ಮಾಡ್ತಿದ್ವಿ ದಾರಿಯಾಗಿ ಎಲ್ಲರ ಬಸ್ ಕೆಟ್ಟ ನಿಂತ್ರ ಓವರ್ ಟೈಮ್ ಡ್ಯೂಟಿ ಮಾಡಿವಂತ ಸಾಹೇಬರಿಗೆ ಸುಳ್ಳು ಹೇಳಿ ಭತ್ತೆನೂ ತಗೊಂತಿದ್ವಿ ಈ ನಮ್ಮ ಸೌಕಾರ ಕಾರರಿಗೆ ಭತ್ತೆನೂ ಇಲ್ಲ ಸತ್ತೇ ಬಂದ್ರೆ ಕೇಳೋರು ಇಲ್ಲ ಅದರಾಗ ನಮ್ಮ ಸೌಕಾರ ಕಾರ ರೈತ್ರಿ ವಾರದಾಗ 3 ದಿನ ರೋಡ್ ಮೇಗಿದ್ರ 4 ದಿನ ಗ್ಯಾರೇಜ್ ನಾಗ ಇರ್ತೈತಿ ಸುಮ್ಮನೆ ಆರ್ಟಿಓ ಸಾಹೇಬರಿಗೆ ಹೇಳಿ ಆ ಕಾರ ಖಂಡಂ ಮಾಡ್ಸಲೇನ ಅನ್ಸುತ್ತ ಆದ್ರೆ ಈ ಊರಾಗ ನಮ್ಮ ಸೌಕಾರ ವರ್ಚಸ್ ಹೆಂಗೈತಪ್ಪ ಅಂದ್ರೆ ನಾಲ್ಕು ಗಾಲಿ ಬಿಚ್ಚಿ ಬರಿ ಬಾಡಿ ಅಷ್ಟ ರೋಡ್ ಮೇಲೆ ಅಡ್ಡಾಡಿಸಿದ್ರೆ ಯಾರು ಯಾಕ ಅಂತ ಕೇಳೋರು ಇಲ್ಲ ನೀವೇನ ಅನ್ರಿ ಕಂಡೀಷನ್ ಇಲ್ಲದ ಕಾರು ಕಟ್ಟಾದ ಸಿನಿಮಾ ರೀಲ್ ಕ್ಷೈರೋಗ ಹತ್ತಿದ ಹೆಂಡತಿ ತಗಣಿ ಸೇರಿದ ಪ್ಯಾಂಟ್ ಇದರ ಸುಖ ಅನುಭವಿಸ್ತವನಿಗೆ ಗೊತ್ತು ಇಕಡ ಬಂತ ನಮ್ಮ ಗಾಡಿ ಇದಕ್ಕಂತೂ ಬ್ರೆಕ್ಕ ಇಲ್ಲ ಯಾವದರ ಗಾಡಿಗೆ ಹಾದ್ ನಿಂತ್ರೆ ನಿಲ್ಲಬೇಕಿದೆ ಬರ್ಲಿ ಬರ್ಲಿ ಮಾರಿ ಕಣ್ಣು ಹೋರಿ ಮ್ಯಾಲೆ ಕಟ್ಕನ ಕಣ್ಣು ಕೂರಿ ಮ್ಯಾಲೆ ಮಾರಿ ಕಣ್ಣು ಹೋರಿ ಮ್ಯಾಲೆ ಕಟ್ಕನ ಕಣ್ಣು ಕೂರಿ ಮ್ಯಾಲೆ ನನ್ನ ಕಣ್ಣು ಇವಳ ಮ್ಯಾಲೆ ಇವಳ ಕಣ್ಣು ನನ್ನ ಮ್ಯಾಲೆ ಊರೋರ್ ಕಣ್ಣು ನಮ್ಮ ಮ್ಯಾಲೆ ಏ ಏ ಯಾಕಲೆ ಮಾರಿಯಮ್ಮನ ಅವತಾರ ತಾಳಿಯಲ್ಲ ಮತ್ತೆ ನೀನು ಹತ್ತಿ ಗಿರಣಿಯ ಒಳ್ಳೆರ ಕತ್ತೆಗೆಲ್ಲ ನೀ ಏನು ಜಗಳ ತಗಿಬೇಕಂತ ಬಂದಿಯೇ ನನ್ನ ಮರ್ಯಾದಿ ಕಳಿಬೇಕಂತ ಬಂದಿಯೇ ನೀ ಏನು ಸರಳ ಮನೆಗೆ ಬರಬೇಕಂತ ಮಾಡಿಯೇ ಇಲ್ಲೇ ದಾರೆ ನಿಂದಿರಬೇಕಂತ ಮಾಡಿಯೇ ಬಂದಿಲ್ಲ ಬರ ದಾರೆಗೆ ನಿಂತೀನಿ ಇಲ್ಲೇ ನಿಲ್ಲ ಜಳಕಕ್ಕೆ ನೀರು ಊಟಕ್ಕೆ ತಾಟು ಎಲ್ಲ ಇಲ್ಲೇ ತಂದು ಕೊಟ್ಬಿಡ್ತೀನಿ ಮಾಡ್ ಮಾರೈತಿ ಪುಣ್ಯ ಬರುತ್ತ ನೋಡಿ ನೀನು ಸ್ವಲ್ಪರ ನಾಚಿಕೆ ಮಾನ ಮರ್ಯಾದಿ ಇದ್ರ ಹೌದಲ್ಲ ಯಾರಿಗೆ ನಮ್ಮ ಅವರ ಅಳಿಯಾಗ ಆ ಹಲಕ ನನ್ನ ಮಗನಿ ಅನಗಂದೆ ನೋಡು ವಿಚಾರ ಮಾಡು ಏನ್ತಿಯನ ಮನೆಗೆ ಅದಳ ಸತ್ತಳ ಏನಾರ ಬೇಕ ಬ್ಯಾಡ ಸ್ವಲ್ಪರ ವಿಚಾರ ಮಾತಾಡಾ ಮಾತಾಡಾ ಹಿಂಗ್ಯಾಕ್ ನಿಂತಿ ಕರೆಂಟ್ ಅದು ಕಂಬದಗತ ಮಾತಾಡಾ ತೀರ್ತಾ ನಿನ್ನ ಪವರ್ ಇಳಿತಾ ನಿನ್ನ ಸಿಟ್ಟು ಲೇ ಹಿಂಗ ಎಲೆಕ್ಷನ್ ನಿಂತವರಂಗ ಒಂದಳತಿ ಒದರಬಾರ್ದ್ಲೇ ಹಿಂಗ ಒದರವರು ಮುಂದಿನ ಜನ್ಮದಾಗ ಲಾರಿ ಹಾರ್ನ ಹುಡ್ತಾರಂತ ಮತ್ತ ಹಿಂಗ ಪಿರಿ ಪಿರಿ ಅಡ್ಡಾಡೋರು ಕಾಳ ಬಜಾರ್ ಲಾರಿ ಲಾರಿ ಹುಡ್ತಾರಂತ ಆನರ್ ಏನ್ ಮಾಡ್ಲಿ ಮಾರೈತಿ ಹೊತ್ತು ಹೊತ್ತಿಗೆ ಬಂದ ನಂದ ನಿನಗೆ ತೋರ್ಸಾಕ ಮುಖ ನಾಯಿ ನಿಮ್ಮ ಅಪ್ಪನ ಮನೆ ಅಳೆತನಕ್ಕೆ ಬಂದಿ ನಾನು ನಮ್ಮನ್ನ ದುಡಿಸ್ಕೊಳ್ಳೋರು ಕೇಳ್ಬೇಕಲ್ಲ ನಮ್ಮ ಗೋಳಾಟನ ಕಾರ್ ಕೆಟ್ಟು ಗ್ಯಾರೇಜ್ನಾಗ ನಿಂತೈತಿ ಅದು ಅಲ್ದ ನಾಳೆ ಆಸ್ಪತ್ರೆ ಓಪನಿಂಗ್ ಸೆರೆಮನಿ ಅವ್ರನ್ನ ಇವ್ರನ್ನ ಕರ್ಕೊಂಬರಾಕ ಕಳ್ಸಾಕ ಕಾರ್ ಬೇಕಾಗುತ್ತೆ ಬಿಡೋದೆಲ್ಲ ಕೆಲಸ ಬಿಟ್ಟು ಕಾರ್ ರಿಪೇರಿ ಮಾಡಿಸ್ಕೊಂಬ ಅಂತ ಅಪ್ಪಾರ್ ಹೇಳಿದ್ರಪ್ಪ ಅದಕ್ಕೆ ಹೋಗಿ ಗ್ಯಾರೇಜ್ನಾಗ ಕುಂತಿದ್ದೆ ಅದರಾಗ ಆ ಗ್ಯಾರೇಜ್ನವ್ರು ಅದಾರು ಹೆಂಗ ಅದಾರು ಬಂದ ಬಂದ ಗಾಡಿ ಬಿಚ್ಚಿ ಬಿಚ್ಚಿ ಒಗೆಯೋದು ಒಂದ ಗೊತ್ತಲೇ ಹೇಳಿದ ಟೈಮಿಗೆ ಏನ್ರ ಗಾಡಿ ರಿಪೇರಿ ಮಾಡಿಕೊಟ್ರ ಅವರಿಗೆ ಅವರು ಕುಲದೇವರು ಶಾಪ ಐತಂತ ನೋಡು ಎಟ್ಟರ ಸುಳ್ಳು ಹೇಳ್ತಿದ್ದಿ ನೀನು ನಿಮ್ಮ ಡಾಕ್ಟರ್ ತಿಬ್ಬ ಇಬ್ರು ಕೂಡಿ ಸಿನಿಮಾ ಟಾಕೀಸ್ಗೆ ಹೋಗಿದ್ದು ನಾನು ನೋಡಿದ್ದೆ ಮತ್ತೆ ನನ್ನ ಮುಂದೆ ಹೇಳ್ತಾರೆ ಗ್ಯಾರೇಜ್ಗೆ ಹೋಗಿದ್ದು ನಮ್ಮ ಗ್ಯಾರೇಜ್ ಬಲೆಯಾಗಿ ಇಲಿ ಸೇರಿದಂಗೆ ಈಕೆ ತಲೆಯಾಗ ಸಂಶಯ ಅನ್ನೋದು ಎಷ್ಟು ಜಲ್ದಿ ಹೊಕ್ಕೊಂತ ಅಂತೀನಿ ಲೇ ಆ ಗ್ಯಾರೇಜ್ ಇರೋದ ಸಿನಿಮಾ ಟಾಕೀಸ್ ಬಾಜು ನಾ ಹೇಳಿದ್ರೆ ಜಲ್ದಿ ರಿಪೇರಿ ಮಾಡ್ಕೊಡಂಗಿಲ್ಲ ಅಂತ ಸ್ವತಃ ಡಾಕ್ಟರ್ ತಿಬ್ಬ ಅವರು ಹೇಳಕ್ ಬಂದಿದ್ರು ಈಗಾರ ತಿಳಿತಿಲ್ಲ ತಿಳಿತು ತಿಳಿದಂಗೆ ಆತ ಸತ್ಯ ಹರಿಶ್ಚಂದ್ರ ರಾಜ ಕಳ್ಕೊಂಡು ಪಾಪ ಡ್ರೈವರ್ ಯಾಕಾಗ್ಯಾನ ಅನುಭವಿಸ್ಬೇಕಲ್ವಾ ಒಟ್ಟು ನೀ ಏನೇ ಹೇಳ ಮರಯ್ಯ ನಿನ್ ಮ್ಯಾಲ ನನ್ನ ಪೂರ್ತಿ ವಿಶ್ವಾಸ ಐತೆ ಹೋಗ ಏನಂತ ನೀ ಒಳ್ಳೆ ಮಲ್ಲ ಅಂತ ಅಷ್ಟ ಸಹಿ ಮಾಡ್ತಿಲೆ ನೋಡ ನನ್ನ ಭಾವನೆ ಪ್ರಕಾರ ನನಗೆ ಅನ್ನ ಹಾಕೋ ಧಣಿಗಳು ನನಗೆ ತಂದಿ ಸಮಾನ ಇನ್ನ ಡಾಕ್ಟರ್ ತಿಬಾಯಿ ನನಗೆ ತಾಯಿ ಸಮಾನ ನಿನ್ನ ಭಾವನೆ ಪ್ರಕಾರ ನೀ ಏನರ ತಿಳ್ಕೊ ಅಕ್ಕಿ ಸುದ್ದಿ ನನ್ನ ಮುಂದೆ ಹೇಳಕ ಬರಬೇಡ ಅಕ್ಕಿ 100 400 ಒಂದೈ ಅಂದ್ರೆ ನಿಮ್ಮ ಊರಾಗ ಎಲ್ಲರ ಹಿಂಗ ಏನಂದಿ ಡಾಕ್ಟರ್ ತಿಬಾಯಿ ಹಿಂಗ ಅದಳೆ ಆ ಬೆಂಕಿದ್ದಲ ಬೀಡನಂತ ಬೀಡ ಕರಗತ್ತ ಏನ ನಿಂದೇನ ಬೀಡಲ್ಲಲೇ ಕಲ್ಲೂರು ಉಕ್ಕಿದ ಯಾಕೆ ಸಿಟ್ಟಿಗೆದಿ ಗೊತ್ತೈತೆ ತಗೋ ಯಾಕೆ ಹೇಳ ಈ ಸರಿ ದಸರಾ ಕರ್ಕೊಂಡು ಹೋಗಿಲ್ಲಂತೆ ಅದು ಸುದ್ದಿ ಹೇಳಬೇಡ ಬೆಂಕಿ ಚಿಂತೆ ಮಾಡ್ತಿ ಈ ಸರಿ ನಿನಗೆ ದಸರಾ ಕರ್ಕೊಂಡು ಹೋಗಿ ದುಸರಾ ತೋರಿಸ್ತೀನಿ ದಸರಾ ಓಕೆ ದುಸರಾ ಯಾಕೆ ಅಲ್ಲಿ ಹೋದಾಗ ತೋರಿಸ್ತೀನಿ ಎದರಾಗ ಹೋಗಮ್ಮ ನಮ್ದು ಐತಲ್ಲ ಕಾರ್ ಟಿಯಾಗು ಅಯ್ಯ ಹೋಗಾನೇನ ಇವತ್ತು ದಪ್ಪಕೋತ್ ಹೋದ್ರೆ 15 20 ದಿನ ಬೇಕಲ್ಲ ಮುಟ್ಟಾಕ ಎದರಾಗ ಹೋಗಮ್ಮ ಬಂಡ್ಯಾಗ ಹೋಗಮ್ಮ ಎತ್ತಿನ ಬಂಡ್ಯಾಗ ನಡಿ ಕುಡಿ ಮೀಸಿದುರಿ ನನ್ನರಸು ನಿನ್ನ ಬಂಡ್ಯಾಗ ನನ್ನ ಕುಳ್ಳರಿಸು ಕುಡಿಮೀಸೆ ಕುಡಿಮೀಸಿದೊರೆ ನನ್ನರಸು ನಿನ್ನ ಬಂಡ್ಯಾಗ ನನ್ನ ಕುಂದರಸು ಕುಡಿಮೀಸಿದೊರೆ ನನ್ನರಸು
ನಿನ ಬಂಡಗ ನೆನಕುಂತರಸು ಜೋಡೆತ್ತಿನ ಬಂಡಿ ಮೂಡಿಸು ಜೋಡೆತ್ತಿನ ಬಂಡಿ ಮೂಡಿಸು ಮೈಸೂರಿನ ದಸರಾ ಒಮ್ಮೆ ನನಗೆ ತೋರಿಸು ಬಾಳು ಬಂಗಾರ ಗಿಜ್ಜಿ ಗಿಲ್ 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 ಚಿಂಗಾರ ಬಾಳು ಬಂಗಾರ ಗಿಜ್ಜಿ ಗಿಲ್ 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 ಚಿಂಗಾರ ತಂದಾನು ತಾನೆ ತಂದನು ತಂದಾನು ತಾನೆ ತಂದನು ಮಾವ ಸೋದರ ಮಾವ ಸೋದರ ಮಾವ ಸೋದರ ಮಾವ ಸೋದರ ಮಾವ ಬಾಳು ಬಂಗಾರ ಗೆಜ್ಜೆ ಬಾಳು ಬಂಗಾರ ಗೆಜ್ಜೆ ಗಿಲ್ 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 ಚಿಂಗಾರ ತಂದಾನು ತಾನೆ ತಂದನು ತಂದಾನು ತಾನೆ ತಂದನು ಮಾವ ಸೋದರ ಮಾವ ಸೋದರ ಮಾವ ಸೋದರ ಮಾವ ಸೋದರ ಮಾವ ರಪ್ಪ ರಪ್ಪ ಮಳಿ ಬಂದ್ ಗಪ್ಪನೆ ನಿಂತಂಗ ಆತ್ ನೋಡು ಇಷ್ಟಕ್ಕ ಇದನ್ನು ಅರ್ಧ ಆಗೈತಿ ನಡಿ ಮನೆ ಕರ್ಕೊಂಡು ಪೂರ್ತಿ ಹೇಳ್ಕೊಡ್ತೀನಿ ಹಾಡದ್ ಕುಣಿಯೋದೆಲ್ಲ ಏನ್ ಬರ್ತಾರೋ ಮರ ಮನೆಗೆ ಬರೇ ತಗಡಿನ ತುಂಬ್ಯಾವಪ್ಪ ನೀನ್ ಎಣ್ಣೆ ಹೊಡಿಬೇಕಾಗಿತ್ತು ನಿನ್ನೆ ರಾತ್ರಿ ಯಾರು ಹೊಡೆದ್ನಲ್ಲೇ ರಾತ್ರಿ ಹೊಡೆದ್ಯಾ ನೀ ಹೊಡೆದಿದ್ದ ನನಗೆ ಗೊತ್ತಾಗ್ಲಿಲ್ಲೋ ಮರ ಅದು ಯಾ ನಮ್ಮನ್ನ ಹೊಡಿದಿ ಶಿಸ್ತು ತಿಂದು ಡುಸ್ ಅಂತ ಬಿದ್ದಿರ್ತಿ ನಾವ್ ಎಣ್ಣೆ ಹೊಡೆದಿದ್ ನಿನಗ್ ಗೊತ್ತಾಗ್ಬೇಕಲ್ಲ ಯಾರಾದ್ರೂ ಮಕ್ಕೊಂಡ ಹೊಡಿತಾರ ಏನ ಎಣ್ಣಿನ ಯಾವಾಗ ಹೊಡಿತಾರ ಇನ್ನ ಮೇಲೆ ಎಣ್ಣೆ ಹೊಡೆಯೋ ಮುಂದ ಎಬಿಸಿ ಕುಂದ್ರಿಸಿ ಏ ಹೊಡಿತೀನಿ ನೋಡ ಎಣ್ಣೆ ಹೇಳಿ ಹೊಡಿ ಇನ್ ಮೇಲೆ ಹಂಗ ಮಾಡ್ತೀನಿ ಮಕ್ಕೊಂಡ ಅಕ್ಕಿನ ಎಬಿಸಿ ಕುಂದ್ರಿಸಲೇ ಹೊಡಿತೀನಿ ನೋಡು ಏನ ಎಣ್ಣೆ ಹ್ಮ್ ಹೌದಪ್ಪ ಇವ್ರು ಬಂದ್ರಲ್ಲಿ ನೀಚಲಿಂಗ ಬೂಚಲಿಂಗ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡು ಅಳ್ಕೊಂತ ಬರಕತ್ತಾರ ಸರಿ ಹರಮಾಪ್ಯ ನಾವ್ ಆರಾಮದೀವಿ ನೀವು ಹರಾಮ ಏನ್ ಮೊದಲಿಂದ ಹರಾಮ್ ಬಿಡ್ಲಿ ಅಲ್ಲ ಏನ್ ಸೌಕರ ಭರ್ಜರಿ ರೆಡಿ ಆಗಿರಿ ಫುಲ್ ಖುಷಿ ಒಳಗಿದ್ರಿ ಏನ್ ಒಬ್ರ ಹೊಂಟ್ರಿಲ್ಲ ಹಿಂದ್ ಬರಕತ್ತಾರ ಯಾರ ನಾಲ್ಕ್ ಮಂದಿ ನನ್ನ ಹೆಣ ಹೊರವ್ರು ಮುಂದ ಟಮಟಿ ಬಾರಿಸೋರು ಹೋಗು ಚುರುಮುರು ಚೀಲ ಕಸ್ಕೊಂಡು ಉಕ್ಕೊಂತ ಹೋಗು ಯಾರ ಸತ್ತಾರ ಈಗ ನನ್ನ ಸಾಯಿಸಿದ್ರಲ್ಲಪ್ಪ ಯಾಕಂತ ಮಾತ್ ಮಾತಾಡ್ತೀರಿ ಮತ್ತಾರ ಮಂಗ್ಯಾನ ಮಗನ ಹೊಗಳಕತ್ತೇನು ಉಗಳಕತ್ತಿಲ್ಲ ಅಲ್ರಿ ಈ ನಮ್ನೆ ರೆಡಿ ಆಗಿರಿ ಒಬ್ಬರ ಹೊಂಟ್ರಿಲ್ಲ ಅಂದೆ ಒಬ್ಬನ ಎಲ್ಲದಿನ್ನ ಹೇ ಇದ್ರಾಗಿಂದಲ್ಲದು ಅವನಿಗೆ ಅಗಳಿಸಿ ಚಾ ಕುಡಿಸಿ ಒಂದು ಕುರುಕುರು ಪ್ಯಾಕೆಟ್ ಕುಡಿಸಿದೀನಿ ಬಟ್ ನಾ ಸುಮ್ ತಂದು ಹಿಂಗೆ ಹಿಡ್ಕೊಂತೀನಿ ಸೌಂಡ್ ಮಾಡಂತೆ ಹಂಗೆ ಹ್ಞೂ ಇದು ಒಂದಿತ್ತಂದ್ರೆ ಮಗನೇ ಹತ್ತು ಆನೆ ಬಲ ನನ್ನದೇ ನೂರು ಮಂದಿ ಬಂದರೂ ದಕ್ಕ ಸಿಗೊಂತೀನಿ ನೂರ ಒಂದೇದವ್ ಬಂದಂದ್ರೆ ಟೂ ಸಿಗೋ ಅಂದ್ಬಿಡ್ತೀನಿ ಅವಾಗ ನಮ್ಮಣ್ಣದ ನಾನು ತೋರಿಸ್ಬಿಡ್ತೀನಿ ಅವನ ಹತ್ರ ಡಬಲ್ ಬಾರ್ ಬಂದಕ್ಕದವ ದಡ್ಡ 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 ಸೌಕರ ಗುಂಡು ಹಾರ್ತವನಿದ್ರಾಗ ಅದ್ರ ಸುದ್ದಿ ಗೊತ್ತಿಲ್ಲ ನಿಂಗ ಬಾಯಲ್ಲಿ ಹೇಳ್ತೀನಿ ಏನ್ರಿ ಅಪ್ಪ ಕರೆ ಅರೆ ಅರೆ ಹೇಳಿದ್ರೆ ಕೇಳ್ತಿ ಸೊ ಏನು ಮಾತಾಡಕತ್ತಾರ ಏನ ಕೇಳವಲ್ದವ ಬಾ ಬಾ ಕಿವಿ ತಂದಿಲ್ಲ ಬಾಯಾಗ ತುರ್ಕ ಬಾ ಸರಿ ಸರಿ ಮೊದ್ಲ ನನ್ನ ಹೆಣ್ಣು ಮಕ್ಕಳು ನಾನು ಹೇಳಂದ್ರೆ ಆಯ್ಕೆ ಬರೋ ಸರಿ ಸೂರ್ ಸರಿ ಏನ್ ಹಂಗಪ್ಪ ಮೈ ಮ್ಯಾಗ ಬರ್ತೀರಿ ನೀವು ಹೆಂಗಸೂರು ಮಾತಾಡ ಮುಂದೆ ಹಿಂಗ ಕಿವಿ ಕೊಡ್ತೀವಿ ಹೆಂಗಸರಿ ಮಾತು ಕಡಿಮೆ ಆಗ್ಯಾವ ನಿಮ್ಮ ಕೇಳೋದಾಗತ್ತೆ ನಮಗಂತು ಕಿವಿ ರಕ್ತ ಬರಕ ಏನ್ ಡೇಂಜರ್ ಕಡಿಗಳೇ ಹೆಂಗಸರು ಸ್ವಲ್ಪ ಕಂಟ್ರೋಲ್ ನಾಗ ಇಟ್ಕೋ ಏನ್ರ ನಡಿಲೇ ಕೇಳ್ಬೇಕು ನಾನು ಆಮೇಲೆ ಬಂದು ಹೇಳ್ತೀನಿ ನಾಡಿ ಹಿಂಗ ಗಂಡಸರು ಬಲ್ಲಿ ಒಕ್ಕಟ್ಟಿರ್ಲಾರ್ದಕ್ಕ ನಮ್ಮ ಮಹಿಳಾ ಸಂಘಗಳು ಹೆಚ್ಚಾಗೈತೆ ಸ್ವಲ್ಪ ನಮಗೊಂದಿಟ್ಟು ಒತ್ತು ಕೊಡ್ರಿ ಮತ್ತೆ ಬರ್ತಾಳಕ್ಕಿ ಇದು
ಬರ್ಲಿಲ್ಲಂದ್ರೂ ಹಿಂದಾಡಿಸಿ ಹೋಗಿ ಹೇಳ್ತಿರೋದು ನನ್ಗೆ ಗೊತ್ತೈತಿ. ಬಾಯಿಲಿ ಅಪ್ಪ ಅತ್ತ ತಗೊಂಡು 6 ತಿಂಗಳಾತ್ಲಿ 70,000 ರೂಪಾಯಿ ಕೊಟ್ಟಿನಿ, ಮ್ಯಾಗ ಲೈಸೆನ್ಸನ್ನು ಕೊಟ್ಟಾರ. ಗುಂಡು ಎಲ್ಲಿ ತಿರುಗ್ತಾರ ಅನ್ನೋದು ಗೊತ್ತಿಲ್ಲ. ಅಸಲಿ ಹೇಳ್ಬೇಕಂದ್ರೆ ಈ ಒಂದು ಗುಬ್ಬಿ ಮರಿ ಸತಕ್ ಪಟ್ ಅಂತ ಹೊಡೆದಿಲ್ಲ ನಾ. ಇಲ್ಲ ಇವತ್ತೊಂದು ಕಪ್ಪಿ ಹೊಡಿಬೇಕಂತ ಇಟ್ಕೊಂಡಿದ್ದೆ. ಏನದು ತಿಪ್ಪಾಗ ಹೋಗಿರಿ, ಗೊಬ್ಬರ ಆದಿತ್ತು ಕಪ್ಪಿ ಹೊಡಿದು ನಾ ತಿಪ್ಪಾಗಿ ಕೊಟ್ಟು ಖಾಲಿ ಡಬ್ಬ ಹಬ್ಬ ತಂದೆ. ದೀಪಾವಳಿ ಪಟಾಕ್ಷಿ ಹಾರಿಸೋದೈತಿ 70,000. ದೀಪಾವಳಿ ಮಾಲಕ್ ಹಾಕ್ಬೇಕು ನಿನಗ, ಇದಕ್ಕ ಎಲ್ಲಾರ ಮುಂದೆ ಹೊಯ್ಕೋಬೇಡ ಅನ್ನೋದು ಕ್ಯಾನ್ಸಲ್. ಸೈಡಿಗೆ ಅವ್ರಿಗೆ ಹೇಳಿ ಕಳಿಸಿ ಮತ್ತ ಇಲ್ಲ ನೀ ಬಾಯಿ ಪಟಾಕ್ಷಿ ಹಾರಿಸೋದು ಇಲ್ಲ ನೋಡ್ಬಾಕೊಳ್ರಿಗೆ ಹೆಂಗಂತೀಯ ಬೆಳ್ಕೊಂಡ್ ನಿಮ್ ಮನಿ ದೇವ್ರ ಸಿರಿಸಿ ಮಾಲೀಕ ನೆನಸು ಹಾಕೊಳ್ರಿ. ಒಳಗ್ ಎಲ್ಲಿ ಹೊಟ್ಟಾಗ್ರಿ ನಮ್ಮ ಹದಿನಾರಿ ನಿಮ್ಮ ಅವ್ ಅಂತಳ ಒಳಗ ಹಾಕೋರಿ, ಒಳಗ ಹಾಕೋರಿ. ನೀ ಬಾಯಿಲಿ ಮುಂದ ತಮಾಷೆ ಮಾಡಿದ್ರು ಮಗನ ಮಣ್ಣೆ ಹುಣ್ಣಿಮೆ ಹೋಗೈತಿ ಮತ್ತೆ ನಮಾಷೆ ಮಾಡ್ತೀವಿ. ತಮಾಷೆ ಮಾಡಿದ್ರಿ ತಮಾಷೆ ನಾನು ನನಗ ಆಟ ಹಚ್ತೇ ಮಗನೇ. ತಪ್ಪಾತ್ರಿ ತಪ್ಪಾತ್ರಿ ಅಪ್ಪ ಬ್ಯಾಡ್ರಿ ಇಷ್ಟ ನೋಡಿದ್ರ ಗತ್ತ ಸುಮ್ಮತ ತೋರಿಸ್ಬಿಡ್ತೀನಿ. ಬ್ಯಾಡ್ರಿ 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 ಅಂದ್ಬಿಡ್ತ ಹೆಚ್ಚಿಗೆ ಮಾತಾಡ್ರ ಸುಮ್ ತೋರ್ಸೋದು ಅಷ್ಟೇ. ಇದು ಪಟ್ಟ ಹಾರಿಸಿಲ್ಲ ಹಿಂಗಾಗಿ ಅದು ಎಣ್ಣೆ ಸದಕ್ ಬಿಟ್ಟಿಲ್ಲಲ್ಲ ಕರೆಕ್ಟ್ ಕುಂದ್ರೋದಾಗ ಅಲ್ರಿ ಮತ್ತೆ ಅಷ್ಟೇ. ಅದು ಎಲ್ಲೇ ಹೊಂಟ್ರು ನೀವು ಒಬ್ರು ಹೋಗೋರಲ್ಲ, ಎಲ್ಲಿ ನಿಮ್ಮ ಮಿತ್ರ? ಅವ ಇರ್ಲಿಲ್ಲ ಅಂದ್ರೆ ನಮ್ಮ ಅನ್ನದ ಮಾರ್ಗ ಎಲ್ಲಿ ಐತಿ ಭಟ್ರು? ಏ ಕಿವಿಡೇ ಕಮ ಅಮ್ಮ ಅಮ್ಮ ಆಶೀರ್ವಾದ ಆಶೀರ್ವಾದ ನಾ ಇನ್ನ ನಮಸ್ಕಾರ ಮಾಡಿಲ್ಲ. ಅಡ್ವಾನ್ಸ್ ಆಗಿ ಯಾಕೆ ಆಶೀರ್ವಾದ ಮಾಡಿದ್ರಿ? ಏನಂದಿ ಆಸ್ಪತ್ರೆ ಓಪನಿಂಗ್ ಸೆರೆಮನಿಗೆ ಡ್ಯಾನ್ಸರ್ ಬಾಯಿ ಬರ್ತಾಳೆ? ಇಲ್ಲ ಮಿಶ್ರ ಕೋಟಿಂದ ಒಂದು ಪುಗಡಿ ಬರ್ತಾವಳೆ ಬಂದವಳೆ ಕಿವುಡಿಗೆ ಕಿಚಡಿ ಕೇಳಿದ್ರ ಗೌಡ ಹಚಡ ಕೊಟ್ಟಿದ್ದಂತ. ಹೀಗ್ ಕುಡ್ದು ನೋಡ್ರಿ ಹೇಳ್ ಮಾಡ್ಸದ ಅವ್ರ ಸಂಗತಿಗಳ ಸಂತಿ. ಇದ್ರ ಕುಣಿಯಾಗಿ ಇಟ್ ಕುಡ್ಕೋತ ಬರ್ಲಿ, ಇದ್ರ ಮಕ್ಕದಾರಿ ಬಿ ಹರಿಲಿ, ಇದ್ರ ಸ್ವಾಟಲ್ ಆಟದ ಕಟ್ಲಿ, ಇದ್ರ ಸೊಂಡ್ಯಾಗರ ಹಿಂಡಿ ಹರಿಲಿ. ಒಂದಕ್ಕೆ ಮಾತಾಡಕ್ಕೆ ಬರಲ್ಲ, ಇನ್ನೊಂದಕ್ಕೆ ಮಾತಾಡಿದ್ ಕೇಳೋದಿಲ್ಲ. ದೇವ್ರ ಯಾಕಾರ ಬಿಟ್ಟಿ ಬ್ಯಾಸರ್ಲೆ ಇವೆರಡು ಹುಡ್ಸಿರ ಹಂಗಾಗಿಲ್ಲ ತಾಯವ. ಇವೆರಡು ಮ್ಯಾಗ ಕಟ್ಕೊಂತ ಕುಂತಿದ್ನಂತ ನಾವು ಮೊದಲ ಅವಸರ ಪ್ರಕೃತಿ ಅವರು ಅವ ಆ ಕಡೆ ಚಾ ಕುಡ್ಯಾಕಂತ ಹೋಗ್ಯಾನ ಬ್ರಹ್ಮ, ಇವ ಕೊಡ್ಲಿ ಈ ಕಡೆ ಬಂದ್ಬಿಟ್ಟ ಮಗ. ಅವನ ಕಣ್ಣು ತಪ್ಪಿಸಿ ಇಬ್ರು ಬುದುಕಂತ ಉದುರಿ ಬಿಟ್ಟಿವಿ. ಜಾರ್ಕೊಂಡ್ ಬಿದ್ರೆ ಮಾಡ್ಕೋರ ಅವನ ಮತ್ತ ನಿನಗ ವಯಸ್ಸು ಬಂದಿತ್ತು, ಮತ್ತೆ ಯಾರಿಗಾರ ವಯಸ್ಸು ಬಂದಿತ್ತು. ಅವ್ನ ಎತ್ತಿ ಮ್ಯಾಗ ಕಣ್ಣು ಮುಗಲ್ ನೋಡ್ಕೊಂತ ಅಡ್ಡಾಡ್ತಿರ್ತಿ, ಮೊದ್ಲ ಪಾಚ್ ಕಟ್ಟಿದ್ ಬಚ್ಚಲ್ಲಪ್ಪ ಪುಸುಕ್ಕನ ಕಾಲು ಜಾರಿಬಿಟ್ಟಿನಿ. ಅಲ್ಲಿ ಯಾಕೆ ಬಚ್ಚಲು ತಂದಿರಿ? ಹೌದು ಬಿಡ್ರಿ, ನೀವು ಹಂಗಾದಿರಿ. ಏ ಹುಚ್ಚ ನಾನು ಮಗನೇ, ತಾಯಿ ಆಯಾವ್ ಬಂದ ಮತ್ತ ತಂದೆ ತಾಯಿ ಮರ್ಯಾದೆ ಕಳೆ ಕೊಟ್ಟಿರ್ರಿ ನೀವು. ಯಾವಾಗ ಸಂಪಾದನೆ ಮಾಡೋರು ಅದನ್ನೆಲ್ಲ? ಸಂಪಾದನೆ ಮಾಡಿದ್ ಮಾಡಿ 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 ಅಲ್ಲೇ ಬಿಟ್ಟು ಬಂದಿದ್ ಅದನ್ನ. ಇನ್ ನಿನ್ನಂಗೆ ಇರೋದು ಕಲಿಬೇಕಾಗೈತಿ. ಆ ಕಡೆ ಚೂಡ ಇದ ಬಟ್ನ ಗಿಟ್ಟಿ ನಮ್ಮ ಮಗನ್ ಸಕರ ಈಕಿ ಬಂದಳಲ್ಲ ಈಕಿ 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 ಅನ್ಬೇಡ ಮತ್ ನೋಡಿ ಸಾಯ್ ಹೊಡಿತೀರ ಈಕಿ 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 ಆಕಿ ಈಕಿ ಅಂದ ಹಲ್ಲ ತೆಗಿತೀನಿ. ಏ ಸುಮ್ಮರ್ಲೆ ಆಕಿ ಪಾಕಿ ಅನ್ಬೇಡಲೆ ಅಕ್ಕಿದ ಹೇಳಿದ್ದೆ ಇಟ್ಟುಬಿಟ್ಟ ಅಕ್ಕಿ ಗಂಡ ಚಪ್ಪಲ್ಲಿ ಹೊಡಿತಾರ ಬಿಡ್ರಿ. ಅವ್ರವ್ ಅಕ್ಕಿ ನನಗ ಕೊಡ್ಬೇಕಂತ ಮಾಡಿದ್ಲು ನಾವಲ್ಲಿ ಅಂದ್ರಪ್ಪ ಏನು ಸಿಗತೈತ ಅಂತೇಳಿ ಸಗಣಿ ತಿನ್ನಕ್ ಬರ್ತೈತಿ. ಆ ಹುಡುಗಿ ವಯಸ್ಸಲ್ಲಿ ನನ್ನ ವಯಸ್ಸಲ್ಲಿ ನಾ ದೊಡ್ಡ ಮನಸ್ಸು ಮಾಡಿ ಇವನಿಗ ದಾನ ಮಾಡ್ಬಿಟ್ನಿ, ನೀನೇ ತಿನ್ಲಿ ಅಂತ. ಅವ ಸಗಣಿ ತಿನ್ನೋದ್ರ ಎತ್ತಿದ ಕೈ. ಅವಲ್ಲ ನಾ ಸಣ್ಣಕ್ಕಿದ್ದಾಗ ನಮ್ಮ ಮಾವನ ಜೊತೆ ಮದುವೆ ಆಗತಿ. ಏನ ಅಂದೇವ? ನಾನು ಸಣ್ಣಕ್ಕಿದ್ದಾಗಲೇ ನಮ್ಮ ಮಾವನ ಜೊತೆ ಏನಾರು ಮದುವೆ ಆಗೈತಿ ಅಂದೆ. ಓ ಸಣ್ಣಕ್ಕಿದ್ದಾಗ ಈ ಡೀಸೆಲ್ ಮಾರೋನ್ ಜೊತೆ ಮದುವೆ ಆಗೈತಿ ಅಂದೆ. ಹುಚ್ಚಿ
ನೀ ಇನ್ನು ನಿಮ್ಮ ಅವನು ಹೊಟ್ಟೆಗೆ ಐತಿ, ಅವಾಗ ಅಪ್ಲಿಕೇಶನ್ ಹಾಕಿದ್ನಿ ಮಗ. ನಾನು ಯಾರಿ ನಮ್ಮ ಅವಗ ನಮ್ಮ ಅವಗ ಆ ರಿಟೈರ್ಡ್ ಮುದುಕಿನ ತೊಗೊಂಡು ನಾ ಏನು ಮಾಡಲಿ ಅವ. ನಿನ್ನ ಸಲುವಾಗಿ ನಿಮ್ಮ ಅವ್ಗೆ ಅಪ್ಲಿಕೇಶನ್ ಹಾಕಿದ್ನಿ ಅಂದೆ. ನಿಮ್ಗೆ ಇನ್ನೊಂದು ಸುದ್ದಿ ಗೊತ್ತೈತೆ, ಇವ್ರ ಮನಿ ಮಗಳ ನಂದೊಂದು ರೂಮ್ ಇತ್ತು. ಓಕ ಕೋಲಿ ರೂಮು ಅದಕ್ಕೆ ಕೋಲಿ ರೂಮು ಎರಡು ಒಂದಲೇ ಎರಡಿರ್ಲಿಲ್ಲ ಒಂದ ಇತ್ತು. ದಿವಸ ಬೆಳಿಗ್ಗೆ ಆರು ಆರೂವರೆಗೆ ನಿನಗೆ ಎಬ್ಸಾಕ್ ನಾ ಬರ್ಬೇಕಲ್ಪ. ಮುಸುಳಿ ನೋಡ್ಕೊಂಬಗ ನಾನು ನಿನ್ ಈಗ ಬರೋದ ಹತ್ತುವರೆಗೆ ಬರ್ತಾನ ಬರ್ಬೇಕಂತ ಅಲ್ಲೇ ನೋಡ್ಕೊಂತ ಕುಂತ ಬಿಡ್ತಿದ್ನಿ. ಈ ಹುಡುಗಿ ಅಲ್ಲೇ ರಂಗೋಲಿ ಹಾಕೊಂತ ಕುಂದ್ರದ್ರಿ. ಎಲ್ಲಿ ಬಾಗಲ್ದಾಗ? ಬಾಗಲ್ದಾಗ ಇಲ್ಲ ಹಿತ್ತಲ್ದಾಗ. ನಿನಗೆ ಹಣ ಎತ್ತಲಿ ರಂಗೋಲಿ ಹಾಕೋದು ಬಾಗಲ್ದಾಗ, ಹಿತ್ತಲ್ದಾಗ ಹಾಕೋದು ಬೇರೆ. ಅದು ಸುಮ್ಮ ರಂಗೋಲಿ ಹಾಕ್ಬೇಕಲ್ರಿ. ಮತ್ತೆ ಈ ಸಣ್ಣ ಹುಡುಗನ ತಲೆ ಕಳ್ಸೋಕೆ ಒಂದು ನಮೂನೆ ಹಾಡು ಆಡ್ತಿದ್ಲು. ಸಣ್ಣ ಹುಡುಗ ನೀ ನಾವು ಮುಖದ ಮ್ಯಾಗ 35 ಗೆರಿ ಬಿದ್ದ ಮಗಗ. ಹಾ ಹಾಡ ಯಾವ ಹಾಡು ಹಾಲ ಕೇಳ್ತೀರ ಕೇಳ್ರಿ. ನನ್ನ ಅಲ್ಲಿಯೂ ಹೇಳಬೇಡ ಹೇಳಬೇಡ ಯಾರು ಮುಂದೆ ಹೇಳಬೇಡಂಟು ನಿಂಟು ಅಲ್ಲಿಯೂ ಹೇಳಬೇಡ ಇಲ್ಲಿಯೂ ಹೇಳಬೇಡ ಯಾರು ಮುಂದೆ ಹೇಳಬೇಡ. ನೋಡಿ ಹಿಡ್ಕೊಡ್ರಿ ಅದನ್ನ. ಸಮಾಧಾನ ಸಮಾಧಾನ, ಮಾಮ ಬಂದಿಲ್ಲ ಬರೀ ಮಗಳನ್ನ ಅಷ್ಟೇ ಕರೆಸ್ಯಾನ. ಏನ್ ಹಾಕಿತ್ತೇನ್ ಹುಡುಗಿ ಹಿಂಗ ಮಾಡ್ತಿತ್ತು ನಾನು ನೋಡಿದ ಕೂಡಲೇ. ಹಂಗಾದ ಏನು ಮಗ ಅದಕ್ಕೆ ನಿನ್ನ ರಿಪ್ಲೈ ಹೇಗಿರ್ತಿತ್ತು? ಏನ್ ಹಾಡ್ಲಿ ಸರ್ ಇದ್ದಿದ್ದ ಹಾಡ್ಬೇಕಲ್ಲ, ಇಲ್ಲಾರ್ದು ನಾ ಎಲ್ಲಿ ಹಾಡಕ್ ಹೋಗ್ಲಿ. ಕಲ್ಲಿನ ವೀಣೆಯ ಮೀಟಿದರೇನು ನಾದವು ಹೊಂಬುವುದೇ, ಮಲ್ಲಿಗೆ ಹೂಗಳು ಬಾಡಿದರೆ ಪರಿಮಳ ಚೆಲ್ಲುವುದೇ. ಪ್ರವೀಣ ಬಾಯ್ ಮುಚ್ಚಾನಿ, ಮಾನ ಸಣ್ಣ ಹುಡುಗರು ಎದಿಗಿದಿ ಹೊಡೆದವ ಅವನ್ನ ತೆಗಿ ಅಂದ್ಕೊಳಕ್ ಕರಡಿಗತ್ಲೆ ಬಾಯ್ ತೆಗಿತ ನಮ್ಗ ಬಟ್ಟೆ ಬೇಯಿಸಿಲ್ಲ. ಲೇ ಅಕ್ಕಿ ನೋಡಿದ್ರೆ ಹುರುಪು ಬರೋ ಹಾಡು ಹಾಡಿದ್ರೆ, ನೀ ನೋಡಿದ್ರೆ ಊರ್ಲ ಹಾಕೊಂಡ್ರ ಮನೆ ಮುಂದೆ ಹಾಡು ಹಾಡಿದಂಗೆ ಹಾಡ್ತೀರಿಲ್ಲ. ಓ ಅಕ್ಕಿ ಅಂತದ್ ಹಾಡಿದ್ರೆ ನೀ ಯಾಕೆ ಇಂಥದ್ ಹಾಡಿದ್ರೆ ಅಂದ್ರಲ್ಲ, ಅಕ್ಕಿ ಹೇಳ್ದಂಗೆ ಬೀಣೆ ಮೀಟಕ್ಕ ನಮ್ಮ ಕೈಯಾಗ ಯಾಕ ವೀಣೆ ಮೀಟಿ ಮೀಟಿ ತಂತಿ ಸೌದ ಒಂದಿನ ಸಂಧಿ ಅನ್ನಂಗಿಲ್ಲ ಗೊಂದ ಅನ್ನಂಗಿಲ್ಲ, ಹೋಗಿ ಮೀಟಿ ಮೀಟಿ ತಂತಿ ಹೊರದ ಒಂದು ಕಾಣುತ್ತೆ. ಮತ್ತೇನು ತಾಯಮ್ಮ ಕುಶಲ ಸೌಖ್ಯ ಆರೋಗ್ಯವೇ ಯಾರನ್ನಾರ ಸಾಯ್ ಹೊಡಿತಿ ಹೆಂಗ್ ಕಾಣ್ತಿ ನಿಮ್ ಕಣ್ಣಿಗೆ ಏನ ಅಂದಿವ ವಾ. ಈ ಗೂಗಿ ಅಂತ ಕಣ್ಣದವಲ್ಲ ಈ ಕಣ್ಣಿಗೆ ನಾನು ಹೆಂಗ್ ಕಾಣ್ತೀನಿ? ಸುಮ್ಮನೆವ ಏನಿದ್ ನಾಲ್ಕು ಮಂದಿ ನಿಂತು ಮಾತಾಡೋ ಮಾತು ನೀವು ಯಾರು ಕೇಳಿದ್ರೆ ಏನ್ ತಿಳ್ಕೊಂಡಂಗಿಲ್ಲ ನನ್ನ ಬಗ್ಗೆ? ಹಾಕಿನ ಗಂಡ ಇಲ್ಲೇ ಅದಲ್ಲ ಹಂಗ್ಯಾಕೋ ನೀ ಮೌನ್ ಹಾವು ಬಂದಂಗ್ ಮಾಡ್ತಿಲ್ಲ ಒಮ್ಮೆ. ಏ ಸುಮ್ಮಿರ್ರಿ ಅವ ಹಂಗಾದನ ಹಂಗ ಅಪ್ಪಣ್ಣ ಹಿಂಗಾದನ ಯಾಕೆ ಮಾಡ್ತೀಯ ಹಂಗಾದನ ಹಂಗಾರೆ ಹೇಳಿ ಹಚ್ಚಿದ್ನಿ ಅಂದ್ರ ಹಂಗ ತಡಿಯಳತ್ರ ಅದು ತಾಯ ಮಗದ್ನಾದ್ರ ನೋಡಿ ಎಲ್ಲಿ ಹೋಗ್ಬಿಡ್ತಿ. ಅವನಕ್ಕಿಂತ ಮುಂಚೆ ನೀನ ಅಳ್ಳಾಡ್ತಿರ್ಲಿ ಅನ ಇದ್ದಂಗದ ನೀ ಹಂಗೆ ಸಾಕಿದ್ರೆ ಎಷ್ಟು ಸಂಶಯ ಮಾಡ್ತಿ ಸರಿಲೆ ಹಂಗದಿಯೋ ಅಪ್ಪ. ಏ ಹುಚ್ಚ ಬ್ರಹ್ಮಚಾರಿನ ಬ್ರಹ್ಮಚಾರಿ ಇದ್ದಿದ್ದಕ್ಕ ನಾ ಸಂಶಯ ಮಾಡು. ಸರಿ ಸರಿ ಮಾವದಿನಿ ಅದು ಹಿಂಗ ತಾಯವ್ವ ಹೆಂಗ ಬೆಳೆ ಬೆಳತ ನಿನ್ ಇದ್ದಾಗಿಲ್ಲ ಅದಕ್ಕ ಕಣ್ಣು ಕೆಂಪಗ್ಯಾವ ಹೋಗಿದ್ರಿ ಸುಮ್ ಕುಂದ್ರಲ್ಲ. ಈ ಮಗ ಏನ ಮಾಡ್ತಾನ, ಮಾಡೋರು ತಮ್ ತಮ್ ಕೆಲಸ ಬರಬ್ಬರಿ ಮಾಡ್ತಿರ್ತಾರ, ತಗಡ್ ಸರಿಸಿ ನೋಡಿ ನೋಡಿ ಅಣ್ಣ ಕೆಂಪ್ ಮಾಡ್ಕೊಂಡ ನೋಡೋ ಚಟನೂ ಐತೇನ. ಓ ಏನಂತಾರ ನಮ್ ಸಾವುಕಾರರು ಹೋಗ್ರಿ ನಿಮ್ ಕೂಡ ಯಾರು ಮಾತಾಡ್ಬೇಕು ನಿಮ್ ಕೂಡ ಮಾತಾಡಿ ಮಾತಾಡಿ ಹೊಟ್ಟಿ ಬ್ಯಾನೆ ಆಗತ್ ಏನ ಅಂದೇವ ನಿಮ್ ಕೂಡ ಮಾತಾಡಿ ಮಾತಾಡಿ ನನ್ನ ಹೊಟ್ಟಿ ಬ್ಯಾನ್ ಆಗಕತ್ತು. ಸಂತೋಷ ಆಹಾ ಓಹೋ ಸಂಗೀತ ಆಹಾ ನನ್ನ ಹೇಳ್ತಿ ಹೊಟ್ಟಿ ಬ್ಯಾನ್ ಆದ್ರೆ ನಿಮ್ಮಿಬ್ಬರಿಗೂ ಸಂತೋಷ ಆತ ಅಂತಿಂತು ಅಪ್ಪನ ದೈವ ತರಿತು ತರಿತು ಹೌದ ಹೊಣೆ
ದೈವ ತೆರಿಲಿಲ್ಲ ನನ್ನ ಡುಬ್ಬಾ ತೆರಿತು. ಪಾಪ ಬಾಳ ದಿವಸದಿಂದ ಪ್ರಾಣಿ ಮಕ್ಕಳಾಗ್ಲಿಲ್ಲ ಅಂತೇಳಿ ಚಿಂತೆ ಮಾಡ್ತಿತ್ತು. ಅಂದ್ರ ಇಷ್ಟು ದಿವಸದ ಮೇಲೆ ಈಗ ಗರ್ಭಿಣಿ ಅದ ತಾಯಿ ಇವ್ರ ಯಾ ಕಡೆ ಫಾಲೋ ಮಾಡ್ತಾರ ಏನಿನ್ನ ಹಂಗ ಹಂಗಲ್ಲ ಲೇಪ್ಯ ನಾಳ ಆಲೈಕ ಅಂತ ಬೈ ಐಬಕಂದ್ ಮಾಡಿದ್ದೆ. ಬೈರಿ ನಾಳ ಆಲೈಕ ತಿರ್ಲಿಲ್ಲ ತಿರುಗಿಸಿ ಬೈರಿ ಹೇಳ್ತೀನಿ. ಅದಕ್ಕಿಂದು ನನ್ ಮಗನ್ ತಂದು ಏನಂತಾರ ನಮ್ಮ ಸಾವುಕಾರರು ಏನ್ರಿ ನಿನ್ ಹೆಂಡತಿ ತಾಯಿ ಒಬ್ಬ ಗರ್ಭಿಣಿ ಹಾಕಿತ್ತು ನನಗ ಗೊತ್ತಿಲ್ಲ ಅಂತಾರ ಹೌದಿಲ್ಲ. ಇವ್ ನಾನು ಸುಮ್ಮಿದ್ದವ್ರನ್ನ ಲೆಟರ್ ಕರಿ ಚಪ್ಪಲ್ಲಿ ಹೊಡಿಸ್ತಾನೆ ನಿಮ್ಗ ಆಕಿ ಗಂಡ ದುರುಗೋಗ್ಬಿಟ್ಟು ಕ್ವಾಣ್ ನಿಂತಂಗ ಇಲ್ಲೇ ನಿಂತಾನ. ನೀ ಯಾಕೆ ಆಕಿನ ಬಸರು ಮಾಡ್ತಿಲ್ಲ ಅಯ್ಯಪ್ಪ? ನೀವಿಬ್ರು ನನ್ನ ಯಾಕೆ ಬಸರು ಮಾಡಕತ್ತಿರು? ಎಲ್ಲಿ ನಿಮ್ಮ ಮೂರು ಮಂದಿ ಕೈಯಾಗ ಸಿಕ್ಕ ನಾನ ಬಸರು ಹಾಕಿನಿ? ಚಲೋ ಅಲ್ಲ ನಪ್ಪ ನಿಂದು ಪಿಗರ್ ಬರ್ತದ ಬರೀ ಕೊಬ್ಬರಿ ಬೆಲ್ಲ ತಿನ್ನೋದ ತಿನ್ನೋದ್ ನೀ. ಆರ್ ತಿಂಗಳ ರಜೆ ಮಗನೇ ಹಳ್ಳಿ ಕಡೆ ಕಾಲು ಸದಕ್ಕೆ ಇಡಿಸ್ಕೊಡೋದಿಲ್ಲಿದ್ದಾರೆ. ಆ ವಿಷಯ ಬಿಡ್ರಿ ಹಾಕಿನ್ ಬಿಡ್ತೀಯ ನಿನಗ್ ಬ್ಯಾಸರ ಆದ್ರೆ ಬಿಡು ಅವ್ ಅವಾಗ ಅವಾಗ ಹೋಗಿ ಸಹಿ ಮಾಡಿ ಬರ್ತಾನ. ಅಂದಂಗೆ ಎಷ್ಟೇ ತಾರೀಕ್ ಬಿಡ್ತೀಯಪ್ಪ? ಬಿಡೋರು ನಿನಗ ತಾರೀಕು ವಾರ ಟೈಮ್ ಹೇಳಿ ಬಿಡ್ತಾರ. ಮತ್ ಹೌದ್ರಿ ಮತ್ ಅರ್ಜಿ ಹಾಕೋರು ಯಾವ ಡೇಟಿಗಂತ ಹೋಗ್ಬೇಕು? ಪಾಪ ನಾ ಹೋಗ್ಬೇಕು ಅವ್ರ ಮನೆಗಿರ್ಬೇಕು ಅವ್ರ ಮನಸ್ಸಿಗೆ ಹಲ್ಟ್ ಆಗೋದಿಲ್ವಿ ಅಪ್ಪ? ಅವ್ರ ಹಲ್ಟ್ ಆಗ್ಲಿ ಬಿಡ್ಲಿ ಆ ವಿಷಯ ಬಿಡು. ಏನು ತಾಯವ್ವ ಗರ್ಭಿಣಿ ಹಾಕಿದ್ದಕ್ಕೆ ಬಿಡಕತ್ತಾನ್ರೀ ಮಗ? ಹಿಂಗ ಮಾಡಿ ಎಲ್ಲಿ ಎಲ್ಲ ಕಡೆ ಹೆದರ್ಬೇಡ ತಾಯವ್ವ, ಸ್ವಾದ್ರ ಮಾವದಿನಿ ಲಾರಿ ಗಟ್ಲೆ ಮಂದಿನ ತರಿಸ್ತೀನಿ. ಎಷ್ಟ್ ಮಂದಿ ಅದಾರ್ರಿ ಇವ್ರು ಅವ್ರು ಇವ್ರು ನಗಾಕತ್ತಳೇನು ಮಗಳು? ನಿನ್ನ ಮಾತು ಕೇಳಿ ಹೊಯ್ಕೋಬೇಕನ್ನು ಸಕತ್ತೆ ನಮಗ ನೋಡ್ರಿ. ನಮ್ಮ ಶಶಿ ನನ್ನ ಶಶಿ ಅವ್ರವ್ರು ನನ್ಗೆ ಕೊಡ್ಬೇಕು. ನೀನ್ ಅವನ ಯಪ್ಪ ಸೊನ್ನೀರ್ ನೋಡು ಆ ವಿಷಯ ಹಾಕಿದು ಇಲ್ಲಿ ನೋಡು. ಇವ್ ನೋಡು ಸೊನ್ನೆ ನೋಡು ಅಂತ ಎಲ್ಲಿ ತೋರಿಸ್ತಿ ಎಲ್ಲೆಲ್ಲ ನೋಡ್ಲಿ? ಏನೊಂದು ಎರಡು ಎಕ್ಸ್ಟ್ರಾ ಕಣ್ಣಿಟ್ಕೊಂಡಿನಿ ಎನ್ನ ಪೂರ ವಿಷಯ ಕೇಳ ಮತ್ತ ಅಕ್ಕಿ ಹೋಟ್ಲೆ ಆಗಿದ್ದು ವಿಷಯ ಬಿಡು. ಬೆಂಕಿ ಸೋಮಾರೇ ತಗೊಂಡು ನನಗೇನ ಬೇಕಾಗೈತಿ? ಏ ನಿಮ್ಮ ಮೊದ್ಲ ಇಷ್ಟ ಹೇಳಕ್ ಏನಾಗಿತ್ರಿ ಅವಾಗಿಂದ ಹೊಡಿ ಚಪ್ಪಲ್ಲಿ ಹಂಗ ಹೇಳ್ತೀಯಲ್ಲ ನಮಗ ಅಂದಂಗ ಅಪ್ಪಣ್ಣ ಅವ್ರಿ ಅಪ್ಪ ಸತ್ರಿ ಓಪನಿಂಗ್ ಸೆರೆಮನಿಗೆ ಯಾರ್ಯಾರು ಬರ್ತಾರೆ? ಹೆಲ್ತ್ ಮಿನಿಸ್ಟರ್ ತಿಪ್ಪೇ ಸ್ವಾಮಿಗಳು ಬರ್ತಾರ. ದಣ್ಯರ ಸ್ವಾಮಿಗಳು ತಿಪ್ಪಿ ಓಪನಿಂಗ್ ಮಾಡ್ತಾರಂತ? ನೀ ಹೋಗಿ ಗೊಬ್ಬರ ಓಪನ್ ಮಾಡು. ತುಮಾದು ತುಮಾದು. ಆಹಾರ ಮಂತ್ರಿ ತಿರುಕಪ್ಪನವರು, ಶಿಕ್ಷಣ ಮಂತ್ರಿ ಸಲಕೆಪ್ಪನವರು, ಹಣಕಾಸಿನ ಮಂತ್ರಿ ಸುಧಾಮಪ್ಪನವರು ಬರ್ತಾರ. ಯಾರು ಹುಣಸಿಕಾಯಿ ಮಂತ್ರಿಗಳು ಬರ್ತಾರೆ? ಇಲ್ಲ ನೀ ಮೌನ ಹೀರಿಕಾಯಿ ಮಂತ್ರಿಗಳು ಬರ್ತಾರ. ಕಾಯಿಪಲ್ಲೆ ಮರೋದಲ್ಲಿ ಏನ್ ಕೆಲಸ? ನಿನಗೆಲ್ಲ ಹೆಚ್ಚು ಕೊಡ್ಬೇಕಲ್ಲ. ಓ ನನ್ನ ಅಸಿಸ್ಟೆಂಟ್ಗಳು ಇವರೆಲ್ಲ ನಾನೇ ಹೆಡ್. ಅದು ಅಲ್ದ ಮಹಿಳಾ ಮಂಡಳದ ಕಾರ್ಯದರ್ಶಿನಿ ದಿವಂಗತ ಶೇಖರಪ್ಪನವ್ರ ಹೆಂಡತಿ ಶ್ರೀಮತಿಯವರು ಬರ್ತಾರ. ಮತ್ಯಾರ ಹಂದಿ? ನಿನ್ನೇನು ಸಾಕಿವಲ್ಲ ನಾವ ಹೈಬ್ರಿಡ್ ಹಂದಿ. ಬರ್ಲಿ ಬರ್ಲಿ ಬರ್ಲಿ. ಯಾರು ಹಂದ್ಯ? ಏ ದೊಡ್ಡ ಸಭೆ ಐತಂಗಾರ ಇದು. ಇತ್ತು ಕೆಡಿಸ್ಬಿಟ್ರಲ್ಲ ಮಂದಿ ಇದ್ದಂಗ ಪ್ರೋಗ್ರಾಮ್ ಕೆಟ್ಟಣಕ್ಕ ಎಲ್ಲರೂ ತಗೊಂಡು ಮಂದೆಲ್ಲ. ಶೇಖರಪ್ಪನವ್ರು ದಿವಂಗತರ ಆಗ್ಲಿಲ್ಲ, ಅವ್ರ ಹೆಂಡತಿ ಶ್ರೀಮತಿ ಅವ್ರು ಬರ್ತಾರ. ಯಾರು ಬರ್ತಾರಂದ್ರೆ? ಅಯ್ಯೋ ಪುಂಡಿ ಇಲ್ಲ ಇನ್ನ ಹೆಂಗ್ ಓದರ್ಬೇಕಂತೀನಿ ನಾನು. ಶೇಖರಪ್ಪನವ್ರು ದಿವಂಗತರ ಆಗಿಲ್ಲ, ಅವ್ರ ಹೆಂಡತಿ ಮಗನ ಯಾಕಲ್ಲ ಏಪ್ಯ ಕಿವ್ಯಾಗ ಬಾಯಿ ತೋದ್ರತಿ ಅಂದ್ರೆ ನಮ್ ಕಿವ್ಯಾಗ ಏನ್ ತೂತ ಇಲ್ಲ ಅಂತ ತಿಳ್ಕೊಂಡೆ ಏನ ಅಂದ್ರೆ ನಮ್ಮ ನೆನ್ ಕಿವುಡ್ರನ್ ಮಾಡಿ ಎಲ್ಲೇ ಅಲ್ಲ ಮಕ್ಕಳ ಹಿಂಗ್ ಒದ್ರೆ ಒದ್ರೆ ಊರ್ ತುಂಬ ಹೆಸರು ಕಡಿಸಿಟ್ರಿ ನಮ್ದು. ಏನಂತ ಇವ ಕಿವುಡದನ ಇವ ಕಿವುಡದನ ಇವನ ಕಿವುಡದನ ಅಂತಂದು ನನಗ್ ಬೇಡ. ನನ್ನ ವಯಸ್ಸಿಗಾರ ಕಿಮ್ಮತ್ತು ಬೇಡ. ನೋಡ್ರಿ ಮಗ ಬಾಯಾಗ ಕಿವಿ ಇಟ್ಟು ಹೋದ್ರತನ ಬಾಯ ಕಿವಿ ಇಡ್ತಾನ ಅವನ ಕಿವ್ಯಾಗ ಬಾಯಿ ಇಟ್ಟು ಎಲ್ಲದಕ್ಕೂ ಹೂನ ಅಂತ ಮಗ. ಬಾಯಿಲಿ ಯಾರು ಬರ್ತಾರಂದ್ರಿ? ನೀನು ಹಂಗ ಮಾಡ್ತಿ ಬಿಡಲೆ ಯಾಕ್ರಿ? ಗಂಡ ಅಂಡ ಸತ್ತನಂದಿಲ್ಲ ಹೌದು ಅಕ್ಕಂಗ್ ಸರಿ ಹರಿ ಹರಿ ಮತ್ತೆ ಆಗ್ತಾಳ ಏನಕ್ಕ ಇದು 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 ಮೂರು ಕಳ್ಕೊಂಡು ಗಂಗಾ ಭಾಗೀರಥಿ ಆಗ್ತಾಳ. ಓಹೋ ಇವರು ಬರ್ತಾರ? ಇಲ್ಲ ಕೋಡ್ ಕೆತ್ತವ್ರು ಬರ್ತಾರ. ದೊಡ್ಡ ಫಂಕ್ಷನ್ ದೊಡ್ಡ ಫಂಕ್ಷನ್. ನೀವು ಸ್ವಲ್ಪ ಶಾಣ್ಯಾರ ಅಂತ ಹೇಳಿದ್ನ ಬಹಳ ಚಲೋ ಐತೆ ಇವ್ರಿಬ್ರು ನೇನ್ ಬೆನ್ ಹತ್ತಿದ್ನಲ್ಲ ಪತ್ರೊಳಗೆ ಇವ್ರು ಹಾಕಿಲ್ದಂಗ
ಅವ್ರ ತಂದೆ ತಾಯಿ ಅವ್ರಿಗೆ ತೊಟ್ಟಲ್ದಾಗ ಇಟ್ಟ ಹೆಸರ ಶ್ರೀಮತಿ ಅಂತ ಹೇಳಿ. ಹಾ, ಗಂಡ ಸಾತ್ರ ಬಿಟ್ರೆ ಹೆಸರು ಬದಲಿ ಹಾಕವ್ರೆ. ಏನ್ ಗಂಟು ಬಿದ್ದೋ ಬರ್ರಲ್ಲ ಯಾಕೆ ನಾಕಿ ಹೂನ್ರಿ ವೈಕೋರಿ ಮತ್ ಇಬ್ರು ನಾಕಿರಲ್ರಿ ಮತ್ ನಾ ಯಾಕೆ ಸುಮ್ ಕುಂದ್ರಿ ಅಪ್ಪಣ್ಣ ಏನಾದ್ರು ನಗುವಂತ ವಿಷಯ ಇರ್ಬೇಕಂತೇಳಿ ನೀವು ನೆಕ್ಕಿದ್ ನೋಡಿ ನಾನು ನೇಕೆ ಇಷ್ಟ ಐತ್ ನೋಡ್ರಿ ಕಿವ್ರ ಜಾಣತನ ವಿಷಯ ತಿಳಿಲಿ ಬಿಡ್ಲಿ ಜನ ನಕ್ಕಾಗ ನಕ್ಕ ಬಿಡುದು ಜನ ಅತ್ತಾಗ ಹತ್ತು ಬಿಡುದು ಕಿವ್ಡ್ತನ ಮುಚ್ಕೊಳ್ಳೋ ಪ್ರಯತ್ನ ಹುಳ್ಳಕ್ ಮುಚ್ಕೊಳ್ಳೋ ಜಾಣತನ ಮಳ್ಳಿ ಮಳ್ಳ ಐದ್ರಾಗ ಹೆಂಗಿರ್ತೈತದು ಎರಡ್ರಾಗಿಲ್ ಮೂರ್ರಾಗ ಇರ್ಬೇಕು ಐದ್ರಾಗಿದ್ರೆ ಹೊಟ್ಟಿ ಕಾಣ್ತಿರ್ಲಿಲ್ಲ ಎದಕ್ಕೆ ಹೋಗಿ ಬಿದ್ದಿ ನಮ್ಗೆ ಅದನ್ನ ಹೇಳಕತ್ತಿಲ್ಲ ಐದ್ರಾಗಿದ್ರೆ ಕಾಣ್ತಿತ್ತಿಲ್ಲ ಹೊಟ್ಟಿ ಇಂಥವ್ ಏಸು ಮೇಂಟೈನ್ ಮಾಡಿದ ಮಗನ ಜೀವನ ಇದ್ರಾಗ ಹೋತು ಉದ್ಯೋಗಕ್ಕೇನು ಸಂಬಂಧ ರೀ ಏ ಅದೇ ಬೇರೆ ಇದೇ ಬೇರೆ ಒಟ್ಟವ್ರ ಮ್ಯಾಟರಿ ಮುಟ ಹೊಡಿ ಮುಟ ಬಿಡವಲ್ಲ ನಮ್ಮನ್ನ ಎಲ್ಲಿ ಮೇಂಟೈನ್ ಮಾಡಿದ್ದೆ ದವಾಖಾನೆಗೆ ಅವ್ವಾ ಅವರ ಪೇಷಂಟ್ ಹೆಸರು ಬರ್ಕೊಳಕ್ ನನ್ನ ಕುಂದ್ರಿಸ್ತಿದ್ರು ಬರೀ ಹೊಟ್ಟಿ ನೋಡಿ ಹೇಳ್ತಿದ್ದೆ ನಿಂದ ಎರಡ್ರಾಗ ನೋಡ್ಯವ್ವ ನಿಂದ ಮೂರ ನೋಡ್ಯವ್ವ ನಿಂದು ಎಷ್ಟ್ರಾಗ ತಿಳಿಯವಲ್ದಾಗಿತ್ತೇವ ಅದ ಮತ್ತ ಅಪ್ಪ ಮನೆ ಅನೇಗ ನಡೆಯೋ ಅಯ್ಯೋ ಮುಖ್ಯವಾದದ ಮರ್ತಿದ್ ನೋಡ್ರಿ ಇದು ಸ್ಕ್ಯಾನಿಂಗ್ ಮಾಡಿಸಿ ಏನು ಯಾ ಸ್ಕ್ಯಾನಿಂಗ್ ಇಲ್ಲಪ್ಪ ಒಟ್ಲಾಗ ವಿಷಯ ಬಿಡು ಮನೆ ಅನೇಗ ನಡಿಲೆ ಓ ತಾಯಿಯವ್ವ ಗರ್ಭಿಣಿಯಾದ ಸಂತೋಷಕ್ಕೆ ಹಾಡು ಹಾಡಂದ್ರೆ ಕೇಳ್ರಿ ಸೌಕರ್ಯ ನೀವು ಕೇಳೋದೆಚ್ಚೋ ನಾ ಹಾಡೋದೆಚ್ಚೋ ತಾಯವ್ವ ನಿನಗೋಸ್ಕರ ಈ ಹಾಡು ಕೇಳಂದೆ ನೀನು ನೀನೇ ಇಲ್ಲಿ ನಾನೇ ನೀನು ನೀನೇ ಇಲ್ಲಿ ನಾನೇ ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ರಾಸ ನುರಾಸ ನೀನು ನೀನೇ ಇಲ್ಲಿ ನಾನೇ ನೀನು ನೀನೇ ಇಲ್ಲಿ ನಾನು ನಾನೇ ಗಾನ ಅಂದರ್ವಾ ಈಶ್ವರವೇನಾದ ಅಪ್ಪ ನಾಗ ಈಶ್ವರನೇನಾದ ಅಯ್ಯಯ್ಯೋ ಮನೆ ನನಗೆ ನಡೆಯೋ ಓ ಈ ಹಾಡು ಹಿಡಿಸ್ಲಿಲ್ಲ ಡ್ಯಾನ್ಸ್ ವಿತ್ ಸಾಂಗ್ ಬೇಕಂದ್ರೆ ಕೇಳ್ರಿ ಹಾಡ್ತೀನಿ 1 2 3 4 ತಾಲಿಬಾನ್ ಅಲ್ಲ ಅಲ್ಲ ಬಿಲ್ಲಾಡನ್ ಅಲ್ಲ ಅಲ್ಲ ಅವ್ನು ಹೊಡೆದಿದ್ ಬಿಲ್ಡಿಂಗ್ ನಾನು ಹೊಡೆದಿದ್ ಹೃದಯಕ್ಕೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಬೇಡ ಏ ತಾಲಿಬಾನ್ ಅಲ್ಲ ಅಲ್ಲ ಮೈಬೂಬಾ ಮೈಬೂಬಾ ನಾನು ಬರ್ತೀನಿ ನೀನು ಬಾ ಮೈಬೂಬಾ ಮೈಬೂಬಾ ನಾನು ಬರ್ತೀನಿ ನೀನು ಬಾ ಗಜಮುಖನೇ ಗಣಪತಿಯೇ ನಿನಗೆ ಬಂದಾನೆ ನಂಬಿದವರ ಪಾಲಿಗೆ ಟ್ಯೂಬ್ಲೆಟ್ ಹಚ್ಚ ಸರಿಯ ಮೊಕ್ಕಾಲ ಮುಕ್ಕಾಲ ಹೊರಪ್ಪಿಯ ತಿಂದ್ರ ಸರಿ ಅರ್ಲಿ ಅಪ್ಪ ನಿಂದ್ರಾಗ ಹರದ ಅವಂದ್ರಾಗ ಹೋಗ್ಕತ್ತೀಗ ಬ್ಯಾಡ್ರಿ ಗುಂಡ್ ಏ ಬ್ಯಾಡ ಬಿಡ್ರಿ ಹೋಲಿ ಸರಿ ಅವನಿಗೆ ಕಿವಿ ಕಡಿ ಚಟ ಐತಿ ಬ್ಯಾಡ ಬಿಡ್ರಿ ಹೋಲಿ ನಮ್ಮ ಕೂಳು ಕುದಿಸಿ ಹಾಕೊಂಡ್ ಬಿಡ್ರಿ ಅವ ಏನು ಕುದಿಸಿ ಹಾಕ್ತಾನ ಅವ್ನು ಅವ ಕುದಿಸಿ ಹಾಕಿ ತಿಂದು ಸಣ್ಣ ವಯಸ್ಸಿನಾಗ ಬಿ ಪಿ ಶುಗರ್ ಎರಡೂ ಬರಾಕತ್ತೇವ ನಾನು ಗಜಮುಖನೇ ಗಣಪತಿ ಮ್ಯಾಣಬತ್ತಿ ಹಚ್ಚವಂತ ಮಗ ಯಾಕೆ ನೀ ಮೈ ಜೀರೋ ಬಲ್ಪ್ ಒಗಿಬೇಕಾಗಿತ್ತು ಒಂದು ಹೊಡ್ದಾವ ಬಲ್ಪ್ ಹೊಡ್ದಾವ ಹೆಂಗದ ನೋಡಿ ಎಲ್ಲರೂ ಮಂಗನಿಂದ ಮಾನವ ಆದ್ರೆ ಮಗ ಮಾನವನಿಂದ ಮಂಗಿ ಆಗಕತ್ತೆ ನಾನು ಮೂಗ ನೋಡ್ಲಿ ಅವನವನು ಸೇಮ್ ಐತೆ ಆ ಮಗ ಅಮ್ಮ ಮಂಟ್ರದ ಇನ್ನೊಂದು ಚಿಂಪಾಂಜಿ ಇಂಥದ ಕಳ್ಕೊಂಡತ್ತಂತ ಇದ ಇರ್ಬೇಕು
ನಿಂತಿದ್ ಪೋಸ್ ನೋಡ್ರಿ, ಹೋಲ್ಬಿಡ್ರಿ, ಬೇಡ ಬದುಕ್ಲಿ. ಇದೇನ್ ಮಾಡಿದ್ರಿ? ಗುಂಡು ತುದಿಗೆ ಬಂದಿತ್ತು, ಹಾರ್ತಿತ್ತೀಗ ಹೋತಲ್ಲ ಈಗ ಎಲ್ಲ ಹೋತ್ ಮತ್ ಆರಿದ್ಮೇಲೆ ತಡಿತೈತೆ. ಸಾವುಕಾರ ಡಮ್ ಅನಿಸ್ತಿದ್ರಿ ಈಗ ಡಮ್ ಅನಿಸ್ತಿದ್ರು ಅಂದೆ ಅದ್ರ ಗುಂಡ ಇಲ್ತಾಯವ್ವ. ಮತ್ತ ನೀವ್ ಯಾಕ ಯಾಕೆ ಹೆದರಿದ್ರ ಅಂದೆ ಹೆದರಕ್ಕೂ ಪಗಾರ ಇಷ್ಟ ಹೆದರಿದ್ನಲ್ಲ 6,000 ಪಗಾರ ಬಿತ್ತು ನೋಡ್ ನನಗ. ಹೌದು, ಇನ್ನೊಂದ್ ಸಾವಿರ ಎಕ್ಸ್ಟ್ರಾ ಕೊಡ್ಬೇಕು ಮತ್ತ ಬಾಲ್ ಮಾಡಿ ನಾ ಗುಂಡ ಹಾಕುದ್ ಮಾಡಿ ಎಲ್ಲಿ ಮೊನ್ನೆ ಬನಶಂಕರಿ ಜಾತ್ರೆ ತಗೊಂಡಿದ್ದ ಜಾತ್ರೆ ಅಂದ. ಹೌದ್ರಿ, ಅವ 500 ಅಂದ್ಕೊಳ ಬಿದ್ದಳ ಕಟ್ಟಿ ನನ್ ದಂಬುಕ ಬೇಕು ಅನ್ಕೊಂತ ನಾನ ಮುಂದಿನ ಬಗೆಹರಿಸಿದೆ. ಎಷ್ಟಕ್ಕ? 700ಕ್ಕ. ಅವ 500 ಅಂದ್ರೆ 700ಕ್ಕೆ ಬಗೆಹರಿಸಿದ್ರೆ ಹಿರಿಯರು ಸುಮ್ನೆ ಹೇಳ್ಯಾರ ಇಲ್ಲಿ ಏನಂತ? ಪಾಪಿಯ ಹಣ ಪ್ರಾಯಶ್ಚಿತ ಕಲ್ಲದೆ ಸತ್ ಪಾತ್ರಕ್ಕೆ ಸಲ್ಲದು ಅಂತ ಹೇಳಿ ನಿಮ್ಮನ್ನ ಹಾಳು ಮಾಡ್ಬೇಕು ಅವನ. ಅದ್ರಾಗ ಏನು ಹೇಳ್ತಮ್ಮ, ರಾತ್ರಿ ವ್ಯವಸ್ಥೆ ಕುಂತಿರ್ತೀವಲ್ಲ, ನನ್ನ ಗ್ವಾಡಿಗೆ ನಿಂದ್ರಿಸಿ ಅದ್ರಾಗ ವಟಾಣಿ ಕಾಳು ಹಾಕಿ ಬಾಯಾಗ ಹೊಡಿತಾನವ. ಸ್ನ್ಯಾಕ್ಸ್ ಬಂದುಕ್ಲೆ ಅದು. ಇದು ಸ್ನ್ಯಾಕ್ಸ್ ಬಂದುಕ? ಏಯ್ ಹಾಕ್ಲ ಹಾಕೋ ಹಾಕೋ ಹಾಕೋ. ಒಂದ ಸತಿ ಹೆದರ್ತೀನಂತ ಬಾಂಡ್ ಮ್ಯಾಗ ಸೈನ್ ಮಾಡಿನ ತಮ್ಮ ನಾನು. ಬಳ್ಳ ಮುಳ ಹೆದರ್ತೀನಂತ ಮಾಡಿಲ್ಲ. ಹಳಗ್ ಬಂದ್ಬಿಡು ತಾಯವ. ಇದ ಅಡಿಗೆ ಏನ್ ಮಾಡಿ? ಅವ್ರಿಕಾಳು ಸಾರು. ಅವ್ರ ಯಾರ ಕರಿಬೇಕಂತ ಕರ್ಲಿ? ಅವ್ರಿಕಾಳು ಸಾರು ಹೆಂಗ್ ಹೇಳಿದ್ರಿ? ಇದಕ್ಕ ನಾ ಹೇಳ್ತೀನಿ, ಬಾ ಟೆನ್ಷನ್ ಮಾಡ್ಕೋಬಾಡಿ. ಸಾರ್ 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 ಮಾಡಿ ಹಾಕ್ತಾರ ನಿಮ್ಗೆ? ದೋಸ ಹಿಂಗ್ ಮಾಡೇ ತಿನ್ನಿಸ್ತಾರ ನೋಡ್ ನಮ್ಗೆ. ಚಂದ ಮಾಡ್ಬೇಕಾದ್ರೆ 108 ಕಂಪ್ಲೇಂಟ್ ಇತ್ತು, ಹಿಂಗ್ ಮಾಡಿದೆ ಅನ್ನಕತ್ತಾರ. ಅದ್ರ ಜೊತೆಗೆ ಮುದ್ದಿ ಮುದ್ದಿ ಮುದ್ದಿಕರ್ ಸುದ್ದಿ ತೆಗಿಬೇಡಿ. ಅವ್ರು ಹೋದ್ರಿ ಇಂತ ಲದಿನಿ ಹಿಂಗ 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 ವ್ಯವಹಾರ ಮೆಸೇಜ್ ಮಾಡ್ಬೋದು ಮಾಡ್ತಿದ್ದ ಸುಮೇರ ಬರ್ದಾರಿ ಎಲ್ಲದೆಲ್ಲ ಹೇಳ್ಕೊತ ಮೋದಿ ಮೋದಿ. ಅಯ್ಯ ಅಯ್ಯ ತಾಯವ್ವ, ಅದ್ರಾಗ ಮೊದ್ಲಾದ ದೇವ್ರ ಕಿವ್ಯಾ ತೂತ ಇಟ್ಟಿಲ್ಲ ಅದಕ್ಕ. ನೀವು ನಾವು ಮತ್ತೆ ಮೊಮ್ಮದ್ದೆ ಮೊಮ್ಮದ್ದೆ ಸಣ್ಣಿ ಮಾಡು ಬುದ್ಧಿ. ಅವ್ರಿಗೆ ಕಾಳು ಸಾರಬೇಕು, ಅದ್ರ ಬರ್ತಾನೆ ಬೇರೆ. ನೀ ತಿನ್ಬಿಡ್ತ, ನೀ ತಿನ್ ನೀ ತಿನ್ನು. ಯಾಕೆ ಬುದ್ಧಿ ತಿನ್ಬೇಕು, ಮೊಣಕಾಲಿಗೆ ಶಕ್ತಿ ಬರ್ತೈತಿ. ಅಪ್ಪ ಎಷ್ಟು ಶಕ್ತಿ ಇದ್ರೆ ತಗೊಂಡು ಏನ್ ಮಾಡವ್ ನಡಿಲೆ? ನೀ ಯಾಕೆ ಅಡ್ಡ ಬರ್ತೀನಿ? ಅದಲ್ಲಿ ಹೇಳತ್ತೀನಿ ತಡ್ರಿ, ಹೇಳ್ತೀನಿ ತಡ್ರಿ. ಸಣ್ಣ ಹುಡುಗಿ ಹೊಡೆದು ಬಡದ್ರೆ ಕೇಳ್ತಾನೇನ್ರಿ? ತಿಳಿಸಿ ಹೇಳ್ಬೇಕು ಅವನ್ನೆಲ್ಲ. ತಾಯ ವಾ ಚೊಚ್ಚಲು ಗರ್ಭಿಣಿ. ಇವ ನಮ್ ಬ್ಯಾನ್ ಬಿಡಂಗ್ ಕಾಣಲ್ಲ ಇವತ್ತ. ಯಾಕೆ ತಲೆ ಕೆಡಿಸುವಂತಿ? ಸುಮ್ಮನೆ ಗರ್ಭಿಣಿ ಗರ್ಭಿಣಿ ಅಂತೇಳಿ ಸುಮ್ಮ ಒಂದ್ಸಲ ಹೂ ಅಂದ್ಬಿಡು. ಇರ್ಲಾರ್ದೆ ಹೆಂಗ್ ಹೂ ಅನ್ನೋದ್ರಿ? ಹಂಗಾರ ವೈಕೋ ಒಂದ್ ಮುಂದೆ ಅಂತ ಗರ್ಭಿಣಿ ಚೊಚ್ಚಲು ಗರ್ಭಿಣಿ. ಯಾರು ನಾನು ಹೇಳ್ತಿ? ನಿನ್ನ ಸ್ವಂತಕ್ಕೇನಾರ ಗೊತ್ತೈತಿಲ್ಲ ಅಪ್ಪ. ಎಲ್ಲ ಅವನು ಕೇಳ್ತಿ, ಅವ್ನು ಹ್ಞೂ ಅಂದ್ರೆ ಹ್ಞೂ ಅಂತಿ, ಇಲ್ಲಂದ್ರೆ ಇಲ್ಲಂತಿ. ಎದುರೆದ್ರ ಪಾರ್ಟ್ನರ್ ಇವನವನು ಹಗಲತ್ತ ಕಡ್ಸಂಗೆ ಕಾಣ್ತಾನ ನಮ್ಮನ್ನ. ಏನದಿ ಆಕಿ ಅದಾಳ ನಿನಗೆ ಹೆಂಗೆ ಗೊತ್ತು? ಓ ಓ ಆ ಹಾ, ದವಾಖಾನಿಗೆ ಚೆಸ್ಟ್ ಮಾಡ್ಸಕ್ ಬಂದಿದ್ರೇನು? ಎಷ್ಟಪ್ಪ ಆಕಿಗೆ ಅಂತಿಂತ ವಜನ್ ಕೆಲಸ ಹಚ್ಚಬೇಡ. ಇಲ್ರಿ ನೀ ದುಡಿ, ನೀ ಮೊದ್ಲು ಹೆಂಗ್ ದುಡಿತಿದ್ದೀವೋ ಹಂಗ ದುಡಿ. ನೀ ಹೆಣ್ಮಗಳಿಗೆ ಕೆಲಸ ಹಚ್ಚಬೇಡ. ಹಣ್ಣು ಹಂಪ್ಲ ಇಂತ ತಿನ್ನಿಸು. ಹಣ್ಣು ಬೇರು ಹಣ್ಣು ಇದ್ಯಾವ್ದ್ಲಿ? ಅದು ಹಸಿರು ಇರ್ತೈತಲ್ರಿ, ಹಸಿರು ಇರ್ತ. ಆಮೇಲೆ ಬಾಳೆಹಣ್ಣು. ಯಾವ್ದು? ಸೇಬು ಹಣ್ಣು. ಇದೆಂತ ಹಣ್ಣಲ್ಲಿ ಇದು? ಆಮೇಲೆ ಇವ್ಯಾವ ಸಿಗ್ಲಿಲ್ಲ ಅಂದ್ರೆ ಇದು ಸೀತಾ ಪತಲ ಹಣ್ಣು. ಸೀತಾ ಪತ್ತಲ್ದ ಹಣ್ಣ ಅಲ್ರಿ, ಬಜಾರ್ದಾಗ ಇರ್ತೈತಿ ಬೀಜನ ಬಾಳ. ಸೀತಾಫಲ್ ಸೀತಾಫಲ್. ಹಾ, ಇವ್ಯಾವ ಸಿಗ್ಲಿಲ್ಲ ಅಂದ್ರ ಈ ಸೈಜಿನ ಪಪ್ಪಾಯಿ ಕಾಯಿ ತುಂಬ ಕಾಯಿ ಇರ್ಬೇಕದ ಹಣ್ಣು ಇರ್ಬಾರ್ದು. ಹೌದ್ರಿ, ಅದನ್ನ ಸಣ್ಣಂಗೆ ಹೆಚ್ಚಿ ಕೊತ ಕೊತ ಕುದಿಸಿ ಅದ್ರಾಗ ಸರ್ಪೆಕ್ ಸಲ್ಮೈ ಹೂನ ಕಲಿಸಿ ಬುರ್ರಿ ಗೆಬಿಸಿ ಕುಡಿಸ್ಬಿಡು. ಸೇಮ್ ಶಾರುಖ್ ಖಾನ್ ಅಂತ ಮಗನ ಹುಡ್ತಾನ. ಕಿಸ್ಕಾ ಹೈ ಯೇ ತುಮ್ಕೋ ಇಂತಜಾರ್ ಮೈ ಹೂನಾ, ದೇಖ್ ಲೋ ಇಧರ್ ತೋ ಏಕ ಬಾರ್ ಮೈ ಹೂನಾ. ಹಳೆ ಕಾಲ ಸೂಲಿಗಿತ್ತೆ ಏನ್ ಮಗ? ಹಾ ಹಣ್ಣು ತಿನ್ನಿಸ್ರಿ, ಹಾ ಹಂಪಲ ತಿನ್ನಿಸ್ರಿ, ಅಂತವೆಲ್ಲ ತಿನ್ನಿಸ್ಬಾಡ್ಲಿಕ್ಕೆ ಮತ್ತೆ ಸೈಡ್ ಎಫೆಕ್ಟ್ ಆಕತಿ. ಈ ಇಂಗ್ಲಿಷ್ ಪೇಪರ್ ಕನ್ನಡ ಪೇಪರ್ ತಿನ್ನಿಸು. ಪೇಪರ್ ತಿನ್ನಕ ತಿನ್ನಕ್ಕೆ ಹಂಗಲ್ಲಿ ಮೊದಲ ಎಜುಕೇಶನ್ ಕಾಲ, ಡೊನೇಷನ್ ಹಾವಳಿ. ಹುಡುಗ ಹೊರಗೆ ಬರ್ಬೇಕಾದ್ರೆ SSLC ಪಾಸ್ ಮಾಡಿ ಹೊರಗೆ ಬಂದ್ಬಿಡ್ಲಿ ಅಂತ.
ಎಂತ ಐಡಿಯಾ ರೀ ಸಫರ್ ನಾನು ಎಲ್ಲ ಇಂತವರ್ತಿ ಇನ್ನು ಸ್ವಲ್ಪ ಜಾಸ್ತಿ ಹೇಳ್ಕೊಡವ ಮುಂದ ಹೋಗಿ ಅಂತ ಹೇಳಿಲ್ಲ ಬ್ಯಾಡ ಬ್ಯಾಡ ಇಷ್ಟ ಸಾಕ ನನಗೆ ಆಮೇಲೆ ನಿನ ಕೂಸ ಬೆಳ್ಳಗ್ ಬೇಕು ಏನ್ ಕರ್ರಗ್ ಬೇಕು ಈ ಕರ್ರಗ್ ಬೇಕಂದ್ರ ದೂಸ ಡಾಂಬರ್ ಕೆಬ್ರಕೊಂಡ್ ಬರೋದು ಕುದಿಸೋದು ಕುಡಿಸೋದು ಮಾಡಕ್ಕೆ ಬೆಳ್ಳಗ್ ಬೇಕಂದ್ರ ಒಂದ್ ಕೆಜಿ ಸುಣ್ಣ ತಿನ್ನಿಸ್ಲೇಕಿ ಬದುಕಬೇಕ ಸಾಯ್ಬೇಕಿ ಸಾಯ್ಲಿ ಅಕ್ಕಿಗೆ ಏನ್ರ ಆಗ್ಲಿ ಕೂಸಿಗೆ ಏನು ಆಗ್ಬಾರ್ದು ಕೂಸಲ್ಲಿ ಪಾಪ ಕಷ್ಟಪಟ್ಟು ಅಡ್ಡಾಡ್ತ ಏನ್ ಚೆನ್ನಾಗಿ ಹಾಲ ಕೆತ್ತೀನಿ ಯಾರ್ದು ಏನ್ ಚಿನ್ನ ಅಂದ್ಯಲ್ಲ ಯಾಕೆ ಇಡ್ಲಾರ ಇದು ಚಿನ್ನ ಯಾವ ಕಂಪನಿ ಅಂದ್ರೆ ಕಂಪನಿ ಅಂದ್ರೆ ಹಾಲಿಗೆ ಮತ್ತೆ ಇಟ್ಟೆ ನೋಡಿ ಈಗ ಸಾವುಕಾರ ಮಕ್ಕಳ ಎಲ್ಲಿಟ್ರು ಸುಮ್ಮನೆ ಹಿಡಿಸ್ಕೊಂಡ್ಬಿಡ್ಬೇಕು ಏನ ಕೈ ಅಯ್ಯನ ಬಡವ್ರ ಮಕ್ಕಳು ಕಾಲನ ಕೈಯಾಗ ತಗೊಂಡ್ರ ನೀವು ಬಗ್ಗೆ ಕಾಲನ ತೋಳ ಮಟ್ಟ ನಿಂದಿರ್ತೀವಿ ಅನ್ನು ತೆರೆದಾಗ ದಾಟಿರ್ತೀವಿ ಹೆಂಗೈತ್ ನೋಡ್ಲಿ ದೇವ್ರಲ್ಲಿ ನೋಡಲ್ಲ ನಮ್ಮ ಸಾವುಕಾರಿಗೆ ಸಾಕಷ್ಟು ಶ್ರೀಮಂತಿಕೆ ಕೊಟ್ಟನ ಆದ್ರೆ ಗುಕ್ಕನ್ ಮಾಡಿಟ್ಟನ ನಮ್ಗ ಕಣ್ಣು ಬಾಯಿ ಎಲ್ಲ ಚಲೋ ಕೊಟ್ಟನ ಬರ್ತಂದಾಗಿಟ್ಟನ ಹಿಂಗಿದ್ದು ನನ್ನ ತಮ್ಮನ ಜಮೀನಿ ಇಟ್ಟೆನೆ ಹೆಚ್ಚಾರ ನೋಡ್ ನೀ ಯಾಕೆ ಚಿಂತೆ ಮಾಡ್ತಿ ಅಪ್ಪರಿಗೆ ಹೇಳಿ ನಿಮ್ಮ ತಮ್ಮನ ಜಮೀನು ನಾ ಬಿಡಿಸ್ಕೊಡ್ತೀನಿ ಅಯ್ಯೋ ಮರ್ತಿದ್ ನೋಡು ಮಂಜಣ ಬಂದನ ಊರಿಂದ ಮಂಜಣ ಬಂದನ ಅಪ್ಪನ ಬರ ಗಾಡಿ ರೆಡಿ ಐತನು ಸ್ವಲ್ಪ ಹೊತ್ತನೇ ಕೊಡ್ತೀನಿ ಅಂತ ಹೇಳ್ಯಾರ ಹೌದಾ ಮತ್ತೇನು ಪತ್ನಿ ಸಮೇತ ದಾರಿ ಮೇಲೆ ನಿಂತಿದ್ದೆಲ್ಲ ಏನಿಲ್ರಿ ಅಪ್ಪರ ಈಗ ನಿಮ್ಮ ಅಳಿ ಅಂದ್ರೆ ಬಂದಿದ್ರೆ ಯಾರು ಆ ಗುಕ್ಕನೆ ಚೇಚೆ ಹಾಗೆಲ್ಲ ಮಾತಾಡಬಾರ್ದಮ್ಮ ಯಾಕಂದ್ರೆ ಇವತ್ತಿಲ್ಲ ನಾಳೆ ನೀನು ಆತನನ್ನೇ ಮದುವೆ ಆಗೋಳು ಅಪ್ಪ ಅವನ ಮದುವೆ ಆಗೋ ಮನಸ್ಸು ನನಗಿಲ್ಲ ದಯವಿಟ್ಟು ಈ ವಿಷಯದಲ್ಲಿ ನನ್ನ ಒತ್ತಾಯ ಮಾಡಬೇಡಿ ಹೋಗ್ಲಿ ಬಿಡಮ್ಮ ಪ್ರಸಂಗ ಬಂದಾದ್ರೂ ಬರ್ಲಿ ಈಗ ಯಾಕ ವಿಚಾರ ಅಪ್ಪರ ನಿಮ್ಮ ಅಳಿ ದೇವರು ನಮ್ಮ ತಮ್ಮನ ಜಮೀನಿಗೆ ಟೆರೆನ್ಸಿ ಹಚ್ಚಾರಿ ಹೆಂಗರ ಮಾಡಿ ಬಿಡಿಸ್ಕೊಡ್ರಿ ಅಪ್ಪ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಹೌದಾ ಹಾಗಿದ್ರೆ ನಿನ್ನ ತಮ್ಮನೊಂದ್ಸಲ ಇಲ್ಲಿ ಕರೆಸಮ್ಮ ಬಂದ್ರಿ ಮನೆಯಾಗ ಹೌದಾ ಆಯ್ತು ಈ ಆಸ್ಪತ್ರೆ ಓಪನಿಂಗ್ ಸೆರೆಮನಿ ಗಲಾಟೆ ಎಲ್ಲ ಮುಗಿಲಿ ಆ ನಂತರ ವಿಚಾರ ಮಾಡೋಣ ಗೀತಾ ಬಾರಮ್ಮ ನೋಡಿ ಆ ದುಃಖ ಸಮೋಪ ಇದ್ದೀನಿ ನಿಮ್ಮ ಜಮೀನ್ ಬಿಟ್ಕೊಟ್ರೆ ಸರಿ ಇಲ್ವಾದ್ರೆ ನಾವು ಮೂವರ ಸೇರಿ ಅವನಿಗೆ ಸರಿಯಾದ ಪಾಠ ಕಲಿಸೋಣ ಹೆಂಗ್ ಮಾಡ್ತೀರಿ ನೋಡ್ರವ ಒಟ್ ನಾವು ನಿಮ್ಮನ್ನ ಅಪ್ಪಾರ ನಂಬಿ ತೀರ್ತು ಯಾಕೆ ನನ್ನ ಮಲತಾಯಿಯಾದ ಡಾಕ್ಟರ್ ತೀರ್ ನಂಬಿಲ್ವೇ ನಾವು ಅವ್ರು ನಂಬಿವ್ರಿ ಆದ್ರೆ ಅವ್ರು ನಮ್ಮನ್ನ ನಂಬೇಕಲ್ರಿ ಅದ್ ಯಾಕೆ ಗೊತ್ತೇ ಅವಳು ಫಾರಿನ್ ಅಲ್ಲಿ ಇದ್ದಾಗಿದ್ಲೂ ಬರೀ ಫ್ಯಾಷನಬಲ್ ಜನರಿಗಷ್ಟೇ ಗೌರವ ಕೊಡ್ಬೇಕು ಅಂತ ನಿಮ್ಮಂತಹ ಮುಗ್ಧ ಸ್ವಭಾವದ ಜನರಲ್ಲಿ ಏನು ಅರ್ಥವೇ ಇಲ್ಲ ಅನ್ನೋದೇ ಅವಳ ತತ್ವ ಸರಿ ನಾನು ಇಲ್ಲಿ ಬರ್ತೀನಿ ಅವರು ಸಾಕಷ್ಟು ಸಾಲಿ ಕಲ್ತಾರ ಹಾ ಒಂದಿಟ್ಟು ಸೊಕ್ಕಿಲ್ಲ ಅದ ನಿಮ್ ಡಾಕ್ಟರ್ ತಿಪಾಯಿ ನೋಡು ಈ ಅವನ್ ಕಂಡ್ರೆ ಇನ್ನವನು ಅವ್ರು ಅವ್ರನ್ನ ಸೇರ್ಲಿಲ್ಲ ಅಂದ್ರೆ ನೀ ಯಾಕೆ ನನ್ಲೆ ಸೇರವಲ್ಲಿ ಹಾ ಅವರ ಗಾಡಿ ನೀನಲ್ಲ ಹೊಡೆಯಕ್ ಹೋಗೋದು ಅದಕ್ಕ ಹೆಂಗ್ ಸೇರ್ತಾರ್ಲೆ ನಮ್ ಸಾವುಕಾರ ಮೊದ್ಲೇ ಹೆಂಡತಿ ಮಗಳು ಗೀತಮ್ಮ ಎರಡನೇ ಹೆಂಡತಿಯಾಗಿ ಬಂದಕ್ಕೆ ಡಾಕ್ಟರ್ ತಿಪಾಯಿ ಅದೆಂಗ್ ಸೇರ್ತಾರ ಈ ಮಲತಾಯಿ ಮತ್ಸರ ಅನ್ನೋದು ಎಲ್ಲಾರ್ಗಿ ಇದ್ದಿದ್ದ ಅದ್ರಾಗ ನಿಮ್ಮಂತವ್ರಿಗೆ ಬಹಳ ಇರ್ತ ಬಿಡು ಏನಂದಿ ಡಾಕ್ಟರ್ ತಿಪಾಯಿಗೆ ಬಹಳ ಐತಿ ಅಂಟಲ್ಲ ಏನ್ ಮಾಡ್ಲಿ ಡಬ್ಬಿ ಹಿಡಿ ಮನಿಗೆ ನಡಿ ಡಬ್ಬಿ ಹಿಡಿಯ ಕೆಲಸ ನಿಂದು ನಿನಗಲ್ಲಿ ಕೂಳ್ಬೇಸಾಕೋ ಕೆಲಸ ನಂದು ಹೇಳಕೊಡಬಾರ ನೀನ್